ಮಾಪೆಗಿಂದ ಅದು ಎಲ್ಲರಿಗೂ ಇದು ಬಸಂಕಿನ ಅದು ಖುಷಿ ಅದ ನೋಡಿ. ಧರ್ಮದ ರಾಜಕಾರಣ ಮಾಡ್ತಾ ಇದಾರೆ ಬಿಜೆಪಿ ಅವರು. ಈ ಮನುವಾದಿಗಳು ಎಲ್ಲ ಸೇರಿ ನಮ್ಮ ಈ ಡಿಪ್ರೆಸ್ ಕ್ಲಾಸ್ಗಳ ಮೇಲೆ ಏರ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಸಮಾನ ತಗೊಂಡು ಹೋಗ್ಬೇಕು ಅನ್ನೋದೇ ಅವರ ಒಂದು ಗುರಿ. ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವಂತಹ ಶೋಷಿತರ ಜಾಗೃತಿಗಾಗಿ ಸಮಾವೇಶಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕೆಂಬ ಬಹುಮುಖ್ಯ ಘೋಷಣೆಯನ್ನು, ಬಹುಮುಖ್ಯವಾದಂಥ ಆಗ್ರಹವನ್ನು ಈ ಸಮಾವೇಶಕ್ಕಿರುವಂಥದ್ದು ನಾವು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಈ ಕುರಿತು ಈ ಸಮಾವೇಶಕ್ಕೆ ಬಂದಿರುವಂತಹ ಜನರು ಏನು ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ದಲಿತರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ನಾವೆಲ್ಲ ಒಂದೇ. ಆದರೆ ಈ ಮೇಲೆ ಅಂತಕ್ಕಂಥ ಮೇಲೆ ನಮ್ಮ ಮೇಲೆ ಇರತಕ್ಕಂಥ ಇನ್ನು ಆಡಳಿತ ಆದ ಕೇಂದ್ರ ಸರ್ಕಾರದ್ದಾಗಿರ್ಬೋದು ಅಥವಾ ಬಿ ಜೆ ಪಿ ಸರ್ಕಾರದ್ದಾಗಿರ್ಬೋದು ಅಥವಾ ಮೇಲ್ಜಾತಿಯ ಸರ್ಕಾರದ್ದಾಗಿರ್ಬೋದು, ನಮ್ಮ ಹಿತಾಸಕ್ತಿಯನ್ನು, ನಮ್ಮ ಬೆಳವಣಿಗೆಯನ್ನು ನೋಡಲಿಕ್ಕಾಗ್ತಾ ಇಲ್ಲ. ಅವರು ಈ ಮನುವಾದಿಗಳು ಎಲ್ಲ ಸೇರಿ ನಮ್ಮ ಈ ಡಿಪ್ರೆಸ್ ಕ್ಲಾಸ್ಗಳ ಮೇಲೆ ಏರ್ತಾ ಇದ್ದಾರೆ. ಈ ನೀವೆಲ್ಲ ನೋಡಿದ್ದೀರಿ ಈಗ ಈ ರಾಮ ಮಂದಿರ ವಿಚಾರವಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸೋದಾಗಲಿ, ಈಗಾಗಲೇ ಎಲ್ಲ ಕಡೆ ಏನಪ್ಪ ಅಂದರೆ ದೇಶದಾದ್ಯಂತ ನಡೀತಾ ಇದೆ. ಈ ಹಿಂದೆನೂ ಸಹಿತ ಎಲ್ಲ ರಾಜ್ಯಗಳಲ್ಲಿ ಈಗ ಹೆಚ್ಚಾಗಿದೆ ಮನುವಾದ. ಕಳೆದ ಸಾರಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಸೊ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಆಡಳಿತದಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ನಿಮಗೆ? ಹಾಂ, ಸಾಕಷ್ಟು ವ್ಯತ್ಯಾಸ ಇದೆ. ಈಗ ನನಗೆ ಮಾತಾಡ್ಸೋದಕ್ಕಿಂತ ನೀವು ಮಹಿಳೆಯರಿಗೆ ಮಾತಾಡಿಸ್ಬೇಕು. ಮಹಿಳೆಯರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಅದಾರ ಅಷ್ಟು ಜನ ಮಹಿಳೆ ಏನಪ್ಪ ಅಂದ್ರೆ 50% ಓಟು ಕಾಂಗ್ರೆಸದ್ದಾಗಿದೆ ಈಗ. ಯಾಕಂದರೆ ಮಹಿಳೆಯರಿಗೆ ಬಸ್ ಪಾಸ್ ನೀಡೋದಾಗಲಿ ಅಥವಾ ಈ ಪಡಿತರ ಚೀಟಿಯಲ್ಲಿ ಅವರಿಗೆ ನೇರ ಅವರಿಗೆ ಹಣವನ್ನು ಮುಟ್ಟಿಸೋದಾಗಲಿ ಮತ್ತು ಇತರ ಏನು ಗ್ಯಾಸಿಗೆ ಕೊಡ್ತಕ್ಕಂಥ ಈ 2000 ರೂಪಾಯಿಯನ್ನು ನೇರ ಅವರ ಅಕೌಂಟಿಗೆ ಮುಟ್ಟಿಸೋದಾಗಲಿ, ಇದೆಲ್ಲ ಕಾರ್ಯಕ್ರಮಗಳ ಮೂಲಕ ಸಿದ್ದರಾಮಯ್ಯ ಅವರು ದಲಿತರ ಅಥವಾ ಕರ್ನಾಟಕದ ನಾಗರಿಕರನ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಮಹಿಳೆಯರಿಗೆ ಏನಪ್ಪ ಅಂತಂದರೆ ಅತ್ಯಂತ ಮೇಲೆ ಎತ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಈ ಕರ್ನಾಟಕದ ಎಲ್ಲ ಜನತೆ ಅವರಿಗೆ ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತೀವಿ. ಈ ಎಲೆಕ್ಷನ್ನಲ್ಲಿ ಸಹಿತ ಮಹಿಳೆಯರು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಸೇರಿದ್ದಾರೆ. ಅವರು ಏನಪ್ಪ ಅಂತಂದರೆ ಕಾಂಗ್ರೆಸ್ಗೆ ಅವರು ಮತ ನೀಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಬರ್ತದೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಬಂದು ಎಲ್ಲ ಕಾಂಗ್ರೆಸ್ಸೇ ಆಗ್ತದೆ ಅಂತ ತಿಳ್ಕೊಂಡು ನಾನು ಇವತ್ತು ಈ ದಿನ ಹೇಳ್ತಾ ಇದ್ದೀನಿ. ಬಹಳಷ್ಟು ಇದು ಕಾಂಗ್ರೆಸ್ ಸರ್ಕಾರ ಬಂದು ನಡೆದು ಬಡವರಿಗೆ ಚೆನ್ನಾಗಿ ಹೆಲ್ಪ್ ಆಗ್ತಾಯಿದೆ. 2000 ಬರ್ತಾ ಇದೆ, 2000 ಏನೋ ಸ್ವಲ್ಪ ತೊಂದರೆಯಿಂದ ಅಲ್ಲೇ ನಿಂತು ಬಿಟ್ಟಿತ್ತು. ಯಾವುದೋ ಕೆ ವಿ ಸಿ ಅದು ಅಂತ ಎಲ್ಲ ಹಿಡಿದು ಬಿಟ್ರಲ್ಲ, ಅದರಲ್ಲಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ರೀ. ಹಾಂ, ಬೇರೆ ಬೇರೆ ಯೋಜನೆಗಳೆಲ್ಲ ಬಡ್ರ ಸಲುವಾಗಿ ನಮ್ಮ ಸಿದ್ದರಾಮಯ್ಯವ್ರು ಭಾಳಷ್ಟು ಹೆಲ್ಪ್ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು, ಸಿದ್ದರಾಮಯ್ಯ ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಭಾಳ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ಇದು ಕಾಂಗ್ರೆಸ್ ಸರ್ಕಾರ ಅಂದರೆ ಬಡವರ ಪರವಾಗಿ ಇದೆ ರೀ. ಹಾಂ, ಹಿಂದಿನ ಸರ್ಕಾರ ಬರೀ ಮಾತಾಡ್ತಿತ್ತು ಅಂತಾರ? ಹಾಂ, ಸಿರಪ್ಪ ಅದು ಏನೋ ಅದು ಇದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಏನೂ ಮಾಡಿಲ್ಲ. ನಿರ್ಣಯ ನಿಂದು ಬಂದಿದ್ದೇವೆ ರೀ, ನಮಗೆಲ್ಲ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಒಂದು ಸರ್ತನೂ ಇಷ್ಟು ದೂರ ಪರ್ಯಾಡ ಮಾಡಿಲ್ಲ, ನಾವು ಮಾಡಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬರ್ತಿದ್ದಾರೆ ಹೇಗೆ ಅಂತ? ಇಲ್ಲ, ಗರೀಬರಿಗೋಸ್ಕರ ಇದು ಒಂದು ಫಂಕ್ಷನ್ ಇಟ್ಕೊಂಡ್ರೆ, ಆಮೇಲೆ ಇದು ಫಂಕ್ಷನ್ ಅಂತ ಹೆಂಗಿರ್ತದೆ ಅಂತ ನೋಡ್ಲಕ್ಕಂತೂ ಬಂದಿದ್ದೆವು. ಇದು ನಮ್ದು ಅಭಿಮಾನ ಅವ್ರ ಮೇಲೆ ಹೆಚ್ಚಿನೂ ಆಗ್ಯದ. ರೇಷನ್ದು ದುಡ್ಡು ಉಂಟವ, ಆಮೇಲೆ ತಿಂಗಳಿಗೆ 2000 ರೂಪಾಯಿ ಉಂಟವ. ನಮ್ಮದು ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗ್ಯದ, ಬಸ್ಸಿಂದು ಹೆಲ್ಪ್ ಆಗ್ಯದ. ಇನ್ನು ಕರೆಂಟ್ ಬಿಲ್ ಒಂದು ಫಸ್ಟ್ ಕರೆಂಟ್ ಬಿಲ್ ಮಾಪೆಗಿಂದ ಅದು ಎಲ್ಲರಿಗೂ ಇದು ಬಸ್ಸಿನಕಿನ ಅದು ಖುಷಿ ಅದ ನೋಡಿ. ಕರೆಂಟಿನ ಬಿಲ್ ಅದು ಒಂದು ಭಾಳ ತೊಂದರೆ ಆಗಿತ್ತು ನಮ್ಗೆ. ಈಗೆಲ್ಲ ಎಲ್ಲ ಕಡಿಮೆ ಫ್ರೀಯಾಗಿ ಕೊಡ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬೇರೆ ಏನಾದರೂ ಈಗ ನಿಮ್ಗೆ ದುಡ್ಡು ಉಳಿತಾಯ ಆಗುತ್ತೆ, ಅದನ್ನ ಬೇರೆ ವಿನಿಯೋಗ ಮಾಡೋಕೆ ಸಾಧ್ಯ ಆಗ್ತದೆ ಹೇಗೆ ಅಂತ? ನಿಮ್ಮ ದುಡಿಮೆ ಎಲ್ಲ ಬೇರೆ ಕಡೆಗೆ ಬಳಸ್ಲಿಕ್ಕೆ ಆಗ್ತಾ ಇದೆಯಾ? ಬಳಸ್ಲಿಕ್ಕೆ ನಮ್ದು ಹುಡುಗರು ಎಜುಕೇಶನ್ ಕಲಿಸ್ಲಕ್ಕ, ಆಮೇಲೆ ಇವರು ಸರ್ ಕೊಟ್ಟಿದ್ದು ಮನೆಯಾಗೂ ಬಳಕೆ ಆಯ್ತದೆ, ಇಲ್ಲಾಂದ್ರೆ ಅದನ್ನು 2-3 ತಿಂಗಳು ಇಟ್ಟು ನಮ್ಮದು ಹುಡುಗರಿಗೆ ಎಜುಕೇಷನ್ ಕಲಿಸ್ಲಕ್ಕೂ ಆಯ್ತದೆ. ಯಾವುದೂ ಒಂದು ಹೆಲ್ಪ್ ಅಂತ ಆಯ್ತದೆ. ಈಗ ನಾವು ಒಂದು ತಿಂಗಳು ಬರಬೇಕಾದರೂ ನಮ್ಮ ಹುಡುಗರಿಗೆ ಫೀಸ್ ಕಟ್ಟಬೇಕು, ಮತ್ತು ಸ್ಕೂಲ್ ಫೀಸು ಕಟ್ಟಬೇಕು, ಆಮೇಲೆ ಹಾಸ್ಟೆಲ್ ಫೀಸ್ ಕಟ್ಟಬೇಕು ಅಂದ್ರೆ ತೊಂದರೆ ಆಯಿತು. ಈಗ ಈ ಪರವಾಗಿಲ್ಲ, ಈಗ ಮುಂದೆ ತಿಂಗಳು ಆಯ್ತಿಲ್ಲ 2000 ರೂಪಾಯಿ ಹಾಕ್ತಾರೆ ಸರ್, ಕೂಡಲೇ ಬರ್ತದೆ ಮಕ್ಕಳಿಗೆ, ಅದೊಂದು ಖುಷಿ.
ಮಕ್ಕಳ ಎಜುಕೇಶನ್ಗೆ ಬಹಳ ಬಹಳ ಅಂದ್ರೆ ಎಜುಕೇಶನ್ ಕಡಿಮೆ ಖುಷಿ. ಒಂದಿಷ್ಟು ತೂಕ ಕಡಿಮೆ ಆಗಿದೆ. ಹಾ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಅಂದ್ರೂ ನಮ್ಗೆ ಚಂದ ಸರಿಯಾಗ. ಆಮೇಲೆ ನಮ್ದು ಹುಡುಗರಿಗೆ ಎಜುಕೇಶನ್ದಾಗ 10ನೇ ಪಾಸ್ ಆದ್ರೂ ಅದ್ರ ಎಲ್ಲ ಇನ್ನೂ ದುಡ್ಡು ಬಂದಿಲ್ಲ. ಅವೆಲ್ಲ ರೊಕ್ಕ ಸೇರಿ ಬಿ ಜೆ ಪಿ ಗೌರ್ಮೆಂಟ್. ಇನ್ನು ನಮ್ಮ ಹುಡುಗರಿಗೆ ದುಡ್ಡು ಬಂದಿಲ್ಲ. ಈಗ 2 ವರ್ಷ ಆಯಿತು 10ನೇ ಮುಗಿಸಿ ನಮ್ಮ ಹುಡುಗ ಏನೂ ಬಂದಿಲ್ಲ. ಯಾವಾಗ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು. ಹಾಂ ಹಾಂ ಮತ್ತೆ ಈಗ ಮುಂದೆ ಬರ್ತಾವೋ ಇಲ್ಲವೋ ಗೊತ್ತಿಲ್ಲ. ನಾವೆಲ್ಲ ಕೂಲಿ ಮಾಡ್ತೇವ್ರಿ. ಬೇರೆಯವ್ರ ಕಡೆ ಕೂಲಿ ಕೆಲಸ ಮಾಡಿದ್ರೆ ನಮಗೆ ಹೊಲ ಅಂತೂ ಇಲ್ಲ. ಕೂಲಿ ಕೆಲಸ ಮಾಡೋದು ಬದುಕೋದು. ನಾವು ಭಾಳಷ್ಟು ಬಂದಿದ್ದವರೆಲ್ಲ ಕೂಲಿ ಕೆಲಸ ಮಾಡೋರೇ ಇದ್ದೇವ್ರಿ. ಯಾರನ್ನೂ ಮನೆಗಿರೋರಿಲ್ಲ. 2 ಬಸ್ ಕೊಟ್ಟರು ನಮ್ಗೆ ನಿರ್ಣಕ್ಕೆ 2 ಬಸ್ ಬಂದಿದೆ. ಕೆಲವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರ ಯೋಜನೆಗಳು ಕೊಟ್ಟಾದ್ಮೇಲೆ ಜನ ಕೆಲಸಕ್ಕೆ ಹೋಗಿ ಕಡಿಮೆ ಮಾಡಿಬಿಡ್ತಾರೆ ಎಂಬ ಅಪಪ್ರಚಾರ ಕೂಡ ನಡೀತಾರೆ. ಹಾಗೇನಿಲ್ಲ ರೀ. ಯಾಕಂದ್ರೂ ಕೊಟ್ಟರು ಬಿ ಈಗ ಅದು ಬಿ ಅದ ಇದು ಬಿ ಅದ ರೀ. ಮನೆಗೆ ಇದ್ದವರು ಪರವಾಗಿಲ್ಲ. 1-2 ಜನ ಮಕ್ಕಳು ಇದ್ರೂ ನಡೀತದೆ. ಈಗ 3 ಜನ 4 ಜನ ಹುಡುಗರು ಇದ್ರು ಅವ್ರ ಸಲಿಂದ ಹೋಗ್ಬೇಕೇ ಆಯ್ತದ. ನಾವು ಕೆಲ್ಸಕ್ಕೆ ಹೋಗ್ಬೇಕೇ ಬಟ್ ಸೊಡ ಕಡಿಮೆ ಆಗ್ಯದ ನಮ್ಗೆ ಕೆಲ್ಸಕ್ಕೆ. ಈಗ 1 ತಿಂಗಳ ಬರೋದು ನಮ್ಗೆ ಟೆನ್ಷನ್ ಭಾಳ ಇದ್ದಿತ್ತು. ಈಗ ಕಡಿಮೆ ಆಗ್ಯದ. ಧರ್ಮದ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು. ಈಗ ಅದನ್ನು ನಾವೆಲ್ಲ ಈಗ SC ST OBC ನಾವೆಲ್ಲನೂ ಒಂದೇ ಬಾಬಾ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಮೇಲೆ ನಡಿಬೇಕಂತ ನಮ್ಮ ಎಲ್ಲರ ಅಭಿಪ್ರಾಯ ಅದ. ಹಿಂದುಳಿದ ವರ್ಗಗಳ ಕಷ್ಟಗಳನ್ನ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಈಗೇನು ನಮ್ಮ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಇದ್ದಾರೆ ಅವ್ರು ಮಾತ್ರ. ಯಾಕೆಂದ್ರೆ ಅವರು ಒಂದು ಹಿಂದುಳಿದ ವರ್ಗದವರಾಗಿರೋದ್ರಿಂದ ಅವ್ರ ಕಷ್ಟ ಏನು ಅವ್ರ ಸುಖ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಅವ್ರೊಬ್ಬರಿಗೇ ಸಾಧ್ಯ. ಅದಕ್ಕೋಸ್ಕರ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಸಮುದಾಯಗಳಿಗೆ ಅವರಿಂದ ಏನಾದರೂ ಒಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಎಲ್ರಿಗೂ ಇದೆ. ಹಾಗೆ ಕಾಂಗ್ರೆಸ್ ಪಕ್ಷ ಬಂದಾಗಿನಿಂದ ಒಳ್ಳೊಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕಾರ್ಯಗತ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಮಹಿಳೆಯರಿಗೆ ಏನು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ನಿಜವಾಗ್ಲೂ ಅದು ಒಂದು ಒಳ್ಳೆಯ ವಿಷಯನೇ ಆಗಿದೆ. ಮಹಿಳೆಯರು ಯಾವತ್ತೂ ಮುಂದೆ ಇದ್ದರೆ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗುತ್ತೆ. ಮಹಿಳೆಯರೇ ಎಲ್ಲದಕ್ಕೂ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಸಮಾನ ತಗೊಂಡು ಹೋಗ್ಬೇಕು ಅನ್ನೋದೇ ಅವರ ಒಂದು ಗುರಿ. ಕಾಂತರಾಜ್ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಈ ಸಮಾವೇಶ ನಡೀತಾ ಇದೆ. ಕಾಂತರಾಜ್ ವರದಿ ಆಯೋಗದ ವರದಿ ಏನಿದೆ ಅದು ಜಾತಿ ಸಮೀಕ್ಷೆಯ ವರದಿ ಅಂತೂ ಕೂಡ ಪ್ರಸಿದ್ಧವಾಗಿದೆ. ಅದಕ್ಕೆ ಹಲವು ಸಮುದಾಯಗಳು ತಡೆಯನ್ನು ನೀಡ್ತಾ ಇದ್ದಾವೆ, ಮಾಡಬಾರ್ದು ಅಂತ ಇದ್ದಾವೆ. ಈ ಕುರಿತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ರ ಬಗ್ಗೆ ಆಗಲೇ ಪಣ ತೊಟ್ಟಿದ್ದಾರೆ. ಎಲ್ಲ ಜನಾಂಗದ ಹಿಂದುಳಿದ ವರ್ಗದವರು ಸೋತಿದ್ದವರು ಎಲ್ಲರನ್ನೂ ಒಂದು ಸಮಾನಕ್ಕೆ ತರಬೇಕು ಅನ್ನೋದೇ ಅವರ ಒಂದು ಗುರಿಯಾಗಿದೆ. ಈಗ ಅವರು ಎಲ್ಲರನ್ನೂ ಒಂದು ಸಮಾನ ತರ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ. ನಾವೊಬ್ಬ ದಲಿತರಾಗಿ ದಲಿತ ಮುಖಂಡನಾಗಿ ಹೇಳ್ತಾ ಇದ್ದೀನಿ. ಅಧಿಕಾರಕ್ಕೆ ಬರಕುಮಾರಲ್ಲಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಆ ಎಲ್ಲ ಆಶ್ವಾಸನೆಗಳು ಹಂತವಾಗಿ ಈಗ ಆಗಲೇ ಒಂದು ಹಂತಕ್ಕೆ ಈಡೇರಿಸಿದೆ. ಜನಗಳಿಗೆ ಏನು ತಲುಪಬೇಕು ಇದು ಈಗ ಆಲ್ರೆಡಿ ತಲುಪ್ತಾ ಇದೆ. ಅದು ಜನಸಾಮಾನ್ಯರಿಗೆ ನಮ್ಮಂಥ ಬಡವರಿಗೆ ಅವ್ರು ಮಾಡಿದಂಥ ಯೋಜನೆಗಳು ಒಂದು 6.5 ಕೋಟಿ ಜನಾಂಗಕ್ಕೂ ತಲುಪ್ತಾ ಇದೆ. ಅದು ಅದರಲ್ಲೂ ಹಿಂದುಳಿದವ್ರಿಗೆ ನಮ್ಮ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಹಿಂದುಳಿದವರು ನಮ್ಮ ಜನಾಂಗದವರಿಂದ ನಮಗೆಲ್ಲ ಅನುಕೂಲ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.